ನಮಸ್ಕಾರ ವೀಕ್ಷಕರೇ ಎಲ್ರಿಗೂ. ಇವತ್ತು ನಾನು ನಿಮ್ಮ ಮುಂದೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ನೋಡ್ಲಿಕ್ಕೆ ಉದ್ದಿನ ವಡೆ ಥರ ಇದೆ, ಆದರೆ ಇದು ಉದ್ದಿನ ಬೇಳೆಯಿಂದ ಮಾಡಿರೋದಲ್ಲ, ಉದ್ದಿರ್ತಕ್ಕಂಥ ಅನ್ನದಿಂದ ಮಾಡಿರೋದು. ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಹಾಗೂ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಒಂದು ಬಾರಿ ನೀವು ಟ್ರೈ ಮಾಡಲೇಬೇಕು, ತಡ ಮಾಡೋದು ಬೇಡ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ 2 ಕಪ್ಪಷ್ಟು ಅನ್ನ ತಗೋತಾ ಇದ್ದೀನಿ. ಇದು ಉಳಿದಿರ್ತಕ್ಕಂಥ ಅನ್ನ. ನೀವು ಬೇಕಾದರೆ ಆಗ ಕೂಡ ಬಿಸಿ ಅನ್ನ ಮಾಡಿಕೊಂಡು ಕೂಡ ಈ ರೀತಿ ಮಾಡ್ಬೋದು, ಆದರೆ ಅನ್ನ ಸ್ವಲ್ಪ ಆರಿರಬೇಕು, ಬಿಸಿ ಇರಬಾರ್ದು. ಅನ್ನನೆಲ್ಲ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೂ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ತಗೋತಾ ಇದ್ದೀನಿ. ಈಗ ಇವೆರಡನ್ನು ಪೇಸ್ಟ್ ಮಾಡ್ಕೋಬೇಕು. ತುಂಬ ಸ್ಮೂತ್ ಪೇಸ್ಟ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ತರಿ ತರಿಯಾಗಿರಬೇಕು. ಈಗ ಅನ್ನ ಮತ್ತು ಮೊಸರಿಂದು ಮಿಕ್ಸ್ಚರ್ ರೆಡಿ ಆಗಿದೆ. ನಾನಿಲ್ಲಿ 1/4 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಬೇಕಾದರೆ ಚಿರೋಟಿ ರವೆ ಆದರೂ ತೊಗೋಬೋದು, ಇಲ್ಲ ಮಾಮೂಲಿ ಉಪ್ಪಿಟ್ಟು ಮಾಡೋ ರವೆ ಆದರೂ ತೊಗೋಬೋದು. ಇದಕ್ಕೆ ನಾನೀಗ 1/4 ಕಪ್ಪಷ್ಟು ನೀರು ಹಾಕಿ 1-10 ನಿಮಿಷ ನೆನೆ ಹಾಕ್ತೀನಿ. ನಂತರ ನಾನೀಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಅನ್ನನ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು, ಈಗ ರವೆ ಕೂಡ 10 ನಿಮಿಷ ಆಗಿದೆ ಅದನ್ನು ಕೂಡ ಹಾಕ್ಕೊಂಡು, 1.5 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣದಾಗೂ ಮಾಡಿಲ್ಲ, ಇಲ್ಲ ದಪ್ಪನಾಗೂ ಇಟ್ಟಿಲ್ಲ, ಸ್ವಲ್ಪ ಮೀಡಿಯಂ ಸೈಸಲ್ಲಿ ಮಾಡ್ಕೊಂಡಿದ್ದೀನಿ. ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. 5-6 ಕರಿಬೇವಿನ ಸೊಪ್ಪೆನ ಈ ರೀತಿ ಕೈನಲ್ಲೇ ಸಣ್ಣದಾಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 3-4 ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗೆ ಚಾಪ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಈ ಮಿಕ್ಸ್ಚರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಸ್ವಲ್ಪ ತೆಳು ಆಗಿದೆ ಅಂತ ಅನ್ನಿಸ್ತಂದರೆ ನಾವು ಬೇಕಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಂತರ 1/4 ಚಮಚದಷ್ಟು ಸೋಡಾ ಹಾಕೋತಾ ಇದ್ದೀನಿ, ಕುಕ್ಕಿಂಗ್ ಸೋಡಾ. ಒಂದು ಬಾರಿ ಈ ಎಲ್ಲ ಮಿಕ್ಸ್ಚರ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬರೀ 2-3 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ. ಜಾಸ್ತಿ ಹೊತ್ತು ಬಿಡೋಂಗಿಲ್ಲ, ಯಾಕೆಂದರೆ ನಾನಿಲ್ಲಿ ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ 2-3 ನಿಮಿಷ ಬಿಟ್ಟಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ಜಾಲರಿ ಸಹಾಯದಿಂದ ಈ ರೀತಿ ಶೇಪ್ನ ಮಾಡ್ಕೋತಾ ಇದ್ದೀನಿ. ತುಂಬಾ ಸುಲಭ ಈ ರೀತಿ ಮಾಡೋದು. ನೀವು ಕೈಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಕೆಲವರಿಗೆ ಕೈಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ, ಅಂಥವರು ಈ ರೀತಿ ಜಾಲರಿ ಸಹಾಯದಿಂದ ಮಾಡ್ಕೋಬೋದು. ತುಂಬಾ ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ಲಿಕ್ಕೆ ಹೋಗಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಗೋಲ್ಡನ್ ಬ್ರೌನಿಗೆ ಟರ್ನ್ ಆದಮೇಲೆ ತೆಕ್ಕೋಬೋದು. ಈ ರೆಸಿಪಿಯಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಉದ್ದಿನೊಡೆ ಹೇಗೆ ತಿಂತೀವಿ, ಸಾಂಬಾರ್ ಜೊತೆ ಇಲ್ಲ ಚಟ್ನಿ ಜೊತೆ, ಅದೇ ರೀತಿ ತಿನ್ಬೋದು. ಒಂದು ಬಾರಿ ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಗರಿ ಗರಿಯಾದ ಅನ್ನದಲ್ಲಿ ಮಾಡಿರೋ ವಡೆ ರೆಡಿಯಾಗಿದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಸ್ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.